ಅಲ್ಲ, ಇದು ಹೆಣ್ಣು ಮಗಳಾಗಿ ಕಷ್ಟ ಅಂತ ಅಲ್ಲ ನೋಡಬೇಕಾಗಿರೋದು, ಈ ಸೊಸೈಟಿ ಹೇಗೆ ವೈಫಲ್ಯದ ಕಡೆಗೆ ಹೋಗ್ತಾ ಇದೆ ಅಂತ ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ನನಗೆ ನೋವಿದೆ ಇಲ್ಲ ಅಂತ ಹೇಳಲ್ಲ, ನೋವನ್ನು ಮೀರಿಸುವ ಆಕ್ರೋಶ ನನ್ನೊಳಗಡೆ ಇರೋದು. ಯಾಕೆಂದರೆ ಹೆಣ್ಣು ಅಂತಂದರೆ ನಾನೊಂದು ದೇಹ ಅಲ್ಲ, ನಾನೊಬ್ಬ ವ್ಯಕ್ತಿ, ನನಗೊಬ್ಬ ವ್ಯಕ್ತಿತ್ವ ಇದೆ, ನನಗೆ ಘನತೆಯ ಬದುಕಿನ ಹಕ್ಕು ಹುಟ್ಟಿನಿಂದನೇ ಇದೆ. ಜೊತೆಗೆ ನಮ್ಮ ಸಂವಿಧಾನ ಕೂಡ ಅದನ್ನು ಖಾತ್ರಿ ಮಾಡಬೇಕು ಅಂತ ಎಲ್ಲ ಸರ್ಕಾರಗಳಿಗೆ ವಿಧಿಸ್ತದೆ, ಅದು ಪ್ರತಿ ಕ್ಷಣ ಉಲ್ಲಂಘನೆ ಆಗ್ತಾ ಇದೆ. ಹಾಗಾಗಿ ಕಲ್ಕತ್ತಾದಲ್ಲಿ ಅರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಂತಹ ದಾರುಣ ಘಟನೆ, ಮತ್ತು ಆ ಘಟನೆಯನ್ನು ಅತ್ಯಾಚಾರ ಅಂತ ಘೋಷಣೆ ಮಾಡುವ ಬದಲು ಆತ್ಮಹತ್ಯೆ ಅಂತ ಮಾಡೋದಕ್ಕೆ ಹೊರಟಂತಹ ಆಡಳಿತ ಮಂಡಳಿ, ಸಾಮೂಹಿಕ ಅತ್ಯಾಚಾರ ಆಗಿರಬಹುದಾದಂತಹ ಎಲ್ಲ ಕುರುಹುಗಳು ಇದ್ದಾಗಲೂ ಕೂಡ ಒಬ್ಬ ವ್ಯಕ್ತಿಯನ್ನು ಮಾತ್ರ ಆರೋಪಿಯನ್ನಾಗಿ ಬಂಧನ ಮಾಡಿರೋಂಥದ್ದು, ಮತ್ತು ಆಡಳಿತ ಮಂಡಳಿಯ ವೈಫಲ್ಯವನ್ನು ಮರೆ ಮಾಡಲಿಕ್ಕೆ ಅಥವಾ ಮುಚ್ಚಾಕೋದಕ್ಕೆ, ಇಡೀ ಘಟನೆಯನ್ನು ಮುಚ್ಚಾಕೋದಕ್ಕೆ ಅಲ್ಲಿಯ ರಾಜ್ಯ ಸರ್ಕಾರವೂ ಸೇರಿದಂತೆ ಮಾಡ್ತಾ ಇರುವಂತಹ ಪ್ರಯತ್ನಗಳಿದಾವಲ್ಲ, ಇವೆಲ್ಲವೂ ಕೂಡ ಈ ವ್ಯವಸ್ಥೆಯ ವೈಫಲ್ಯವನ್ನು ತೋರಿಸುತ್ತೆ. ಅರ್ಜಿಕರ್ ಘಟನೆ ಒಂದೇ ಅಲ್ಲ, ನಾವು 75 ದಶಕದ ಮಥುರಾ ಪ್ರಕರಣ, ಭಾವರಿ ಪ್ರಕರಣ, ಮತ್ತೊಂದು ಭಾವರಿ ಪ್ರಕರಣ, ದಾಮಿನಿ ಪ್ರಕರಣ, ಹತ್ರಾಸ್ ಪ್ರಕರಣ, ಕತುವಾ ಪ್ರಕರಣ, ಉನ್ನಾವ ಪ್ರಕರಣ, ನಿರ್ಭಯಾ ಪ್ರಕರಣ, ಅಥವಾ ಕರ್ನಾಟಕದ ನೆಲದಲ್ಲಿ ಬಹುಶಃ ನಾನಿಲ್ಲಿ ಮಾತಾಡ್ತಾ ಇರುವಾಗ ಎಲ್ಲೋ ಒಂದು ಕಡೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಆಗ್ತಾ ಇರಬಹುದು. NCRB ಅಂದರೆ ಸರ್ಕಾರದ ಅಧಿಕೃತ ಅಪರಾಧಗಳ ಅಂಕಿಸಂಖ್ಯೆಗಳನ್ನು ಕೊಡುವಂತಹ NCRBಯ ಪ್ರಕಾರ ದಿನವೊಂದಕ್ಕೆ ಭಾರತ ದೇಶದಲ್ಲಿ 86-90 ದಾಖಲಾಗುವಂತಹ ಅತ್ಯಾಚಾರ ದೌರ್ಜನ್ಯಗಳ ಪ್ರಕರಣಗಳು ನಡೀತವೆ. ಆದರೆ ನನಗೆ ಕಳೆದ 45 ವರ್ಷದಿಂದ ಮಹಿಳಾ ಚಳವಳಿಯಲ್ಲಿ ಕೆಲಸ ಮಾಡ್ತಾ ಇರೋ ನನಗೆ ಗೊತ್ತಿದೆ, 2-3% ಅಷ್ಟೇ ದಾಖಲಾಗೋದು, ಅದಕ್ಕಿಂತ ಜಾಸ್ತಿ ದಾಖಲಾಗಲ್ಲ. ಆ 2-3% ದಾಖಲಾತಿಯಲ್ಲೇನೆ 86-90% ಅತ್ಯಾಚಾರದ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಅಂತ ಅಂದರೆ ಎಲ್ಲಿದೆ ವೈಫಲ್ಯ? ಅರ್ಜಿಕರ್ ಆಸ್ಪತ್ರೆಯಲ್ಲಿ ಅಂಥದ್ದೊಂದು ನಡೆದ್ರೆ, ದೊಡ್ಡ ಆಸ್ಪತ್ರೆ, ಸುಮಾರು 1904 ಅದು ಎಸ್ಟಾಬ್ಲಿಷ್ ಆಗಿರುವಂತಹ ಆಸ್ಪತ್ರೆ ಅದು, ಅಂತಹ ಆಸ್ಪತ್ರೆಯಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಕೆಲಸ ಮಾಡುವಂತಹ ಎಲ್ಲ ವೈದ್ಯರಿಗೆ, ಮಹಿಳಾ ವೈದ್ಯರಿಗೆ ಒಂದು ರೆಸ್ಟಿಂಗ್ ರೂಮ್ ಇಲ್ಲ ಅಂತಂದರೆ ಅದಕ್ಕಿಂತನೂ ಕೊರತೆಯನ್ನು ಇನ್ನು ಯಾವುದನ್ನು ನಾವು ಎತ್ತೋಣ? 1. 2, ಸುಮಾರು 36 ಕೆಲಸ ಮಾಡಿದ್ಲೇ ಅವಳು ಅನ್ನೋ ಥರದಲ್ಲಿ ವರದಿಗಳಿದ್ದಾವೆ. ಅದು ನಿಜವೇ ಆಗಿದ್ರೆ ಒಬ್ಬ ವೈದ್ಯರು ಸರ್ವಿಸನ್ನು ಕೊಡಬೇಕಾದಂಥವರನ್ನು 36 ದುಡಿಸಿ ಅವರಿಗೆ ವಿಶ್ರಾಂತಿಗೆ ಒಂದು ಸೇಫರ್ ಪ್ಲೇಸ್ ಇಲ್ಲ ಅಂತ ಅನ್ನೋದಿದೆಯಲ್ಲ, ಅಗೇನ್ ವ್ಯವಸ್ಥೆಯ ವೈಫಲ್ಯ ಅದು. ಬಹಳ ಮಾತಾಡ್ತಾರೆ ಪ್ರೊಟೆಕ್ಷನ್ ಬಗ್ಗೆ, ನೋ, ನಮಗೆ ರಕ್ಷಣೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋ ಸುರಕ್ಷತೆ, ನಮ್ಮನ್ನು ಯಾರು ರಕ್ಷಣೆ ಮಾಡಬೇಕಾಗಿಲ್ಲ, ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವಂತಹ ಕರುಣಾನಂದಕರವಾದ ಮಾತುಗಳನ್ನು ಸಾಕಷ್ಟು ಕೇಳಿಬಿಟ್ಟಿದ್ದೀವಿ. ನೋ, ಎನಫ್ ಈಸ್ ಎನಫ್, ನಮಗೆ ಪ್ರೊಟೆಕ್ಷನ್ ಅಲ್ಲ ಬೇಕಾಗಿರೋದು, ನಮಗೆ ಬೇಕಾಗಿರೋದು ಸೇಫರ್ ಎನ್ವಿರಾನ್ಮೆಂಟ್ ಟು ಲಿವ್ ವಿತ್ ಡಿಗ್ನಿಟಿ. ನಮ್ಮ ಸಂವಿಧಾನದ Article 21 ಅದನ್ನು ಎಲ್ರಿಗೂ ಖಾತ್ರಿ ಮಾಡಬೇಕು ಅಂತ ಹೇಳುತ್ತೆ. ಮತ್ತು ಇನ್ನು ಅತ್ಯಂತ ಗಂಭೀರವಾಗಿ ಗಮನಿಸಬೇಕಾದಂತಹ ವಿಷಯ, ಮಾರನೇ ದಿನ ಅಲ್ಲಿ ವೈದ್ಯರು ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಪೊಲೀಸರು ಅಲ್ಲೇ ಇರ್ತಾರೆ, ಒಂದಿಷ್ಟು ಜನ ಗೂಂಡಾಗಳು ಬಂದು ಆಸ್ಪತ್ರೆಯ ಒಳಗೆ ನುಗ್ಗುತ್ತಾರೆ, ಮತ್ತು ಅಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ಗಳನ್ನು ಆ ಜಾಗವನ್ನು ದಾಳಿ ಮಾಡಿ ದಾಂಧಲೆ ಮಾಡಿ ಸ್ಮ್ಯಾಶ್ ಮಾಡಿ ಹಾಕ್ತಾರೆ. ಅಂದರೆ ನಾನು ಅಲ್ಲಿರುವ ಸಾಕ್ಷಿಗಳನ್ನು ನಾಶ ಮಾಡುವ ಪ್ರಯತ್ನ ಅಂತ ನನಗೆ ಅನುಮಾನ ಬಂದರೆ ನಮ್ಮ ತಪ್ಪ ಅದು. ಮೂರನೇದು, ಪ್ರಿನ್ಸಿಪಲ್ ಒತ್ತಡಕ್ಕೋ ಅಥವಾ ಮಾರಲ್ ಗ್ರೌಂಡ್ಸಲ್ಲೋ ರಾಜೀನಾಮೆ ಕೊಡ್ತಾರೆ, ವಿತಿನ್ ನೋ ಟೈಮ್ ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ಅವರನ್ನು ಇನ್ನೊಂದು ಸರ್ಕಾರಿ ಸ್ವಲ್ಪ ಮೇಲ್ದರ್ಜೆಯ ಆಸ್ಪತ್ರೆಗೆ ಅಥವಾ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಪ್ರಾಂಶುಪಾಲರಾಗಿ ನಿಯುಕ್ತಿ ಮಾಡುತ್ತೆ. ಅಂದರೆ ಅರ್ಥ ಏನು? ಇಡೀ ಅಲ್ಲಿ ಕೊಡಬೇಕಾದಂತಹ ಸುರಕ್ಷಿತ ವಾತಾವರಣ ಕೊಡದೇ ಇರುವಂತಹ ಒಬ್ಬ ವ್ಯಕ್ತಿ, ಆಡಳಿತ ವೈಫಲ್ಯಕ್ಕೆ ಜವಾಬ್ದಾರಿ ಆಗಬೇಕಾದಂತಹ ವ್ಯಕ್ತಿ ರಾಜೀನಾಮೆ ಕೊಟ್ಟರೆ, ರಾಜೀನಾಮೆಯನ್ನು ಕೊಟ್ಟು ಎನ್ಕ್ವೈರಿ ಎದುರಿಸು ಅಂತ ಹೇಳುವ ಬದಲು ಅವರಿಗೆ ಪ್ರಮೋಷನ್ ರೀತಿಯಲ್ಲಿ ಇಮ್ಮಿಡಿಯೇಟ್ ಆಗಿ ನಿಯುಕ್ತಿ ಕೊಡ್ತದೆ ಅಂತಂದರೆ, ಸೊ ವೇರ್ ದ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಸ್ಟ್ಯಾಂಡ್ಸ್ ಅಂತ ಅನ್ನೋದನ್ನು ಅಬೌಟ್ ವಿಮೆನ್ ಸೇಫ್ಟಿ ಆ ಪ್ರಶ್ನೆಯೂ ಕೂಡ ಕೇಳಬೇಕಾಗುತ್ತೆ. ದೆನ್ ಇವತ್ತಿನ ಮಾಧ್ಯಮಗಳಲ್ಲಿ ವರದಿಯಾಗಿರೋದು, ಆ ಜಾಗವನ್ನು ರಿನೋವೇಷನ್ಗಾಗಿ ಗೋಡೆಗಳನ್ನು ಕೆಡವಿದ್ದಾರೆ. ವೈ? ಇಂಥ ದೊಡ್ಡ ದಾರುಣ ದುರಂತ ನಡೆದೋಗಿರುವಂತಹ ಜಾಗವನ್ನು ಇರಬಹುದು, ರಿನೋವೇಷನ್ ಆಗಬೇಕು ಅಂತ ಮುಂಚೆನೇ ತೀರ್ಮಾನ ಆಗಿದ್ದಿರ್ಬೋದು, ಬಟ್ ಆ್ಯಸ್ ಆನ್ ನೌ
ಅಲ್ಲಿರುವಂತಹ ಸಾಕ್ಷಿಗಳನ್ನು ನಾಶ ಮಾಡದೆ ಇರುವುದಕ್ಕಾಗಿ ಅದನ್ನು ಪ್ರೊಟೆಕ್ಷನ್ನಲ್ಲಿ ಇಡಬೇಕಾಗಿತ್ತು, ಪ್ರೊಟೆಕ್ಷನ್ ಮಾಡಬೇಕಾಗಿರೋದು ಅಂಥದ್ದನ್ನು. ಆದರೆ ಅದು ರಿನೊವೇಷನ್ಗಾಗಿ ಡಿಮಾಲಿಶ್ ಆಗಿದೆ ಅಂತ ಹೇಳೋದನ್ನು ನಾವು ಖಂಡಿಸ್ತೀವಿ. ಇದನ್ನು ನಾನು ಮಾತ್ರ ಅಲ್ಲ, ಕಲ್ಕತ್ತಾ ಹೈಕೋರ್ಟು ಕೂಡ ತುಂಬ ಸೀರಿಯಸ್ ಆಗಿ ರಾಜ್ಯ ಸರ್ಕಾರವನ್ನು ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಫಸ್ಟ್ ಆ್ಯಂಡ್ ದಿ ಫೋರ್ಮೋಸ್ಟ್ ಸಿ ಬಿ ಐ ಎನ್ಕ್ವೈರಿ ಏನು ಆಗ್ತಾ ಇದೆ, ಇಂಪಾರ್ಶಿಯಲ್ ಎನ್ಕ್ವೈರಿ ಆಗಬೇಕು. ಆ್ಯಂಡ್ ಡೆಫಿನೆಟ್ಲಿ ಆ ಯುವತಿಯ ಮೇಲೆ ಇದ್ದಂತಹ ಕುರುಹುಗಳು ಅದು ಗ್ಯಾಂಗ್ ರೇಪ್, ಸಾಮೂಹಿಕ ಅತ್ಯಾಚಾರ ಅನ್ನುವಂತಹ ಅನುಮಾನವನ್ನು ಮೂಡಿಸ್ತಾ ಇದೆ. ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಅವಳ ವಜೈನಾದಲ್ಲಿ ಸುಮಾರು 150 ಮಿಲಿಗ್ರಾಂನಷ್ಟು ಒಂದು ದ್ರವ ಇದೆ ಅಂತ ಗುರುತಿಸಿದ್ದಾರೆ. ಖಂಡಿತವಾಗೂ ಒಬ್ಬ ವ್ಯಕ್ತಿಯ ಪುರುಷನ ವೀರ್ಯ 150 ಗ್ರಾಮು ಒಂದಿಗೆ ಮೊಮ್ಮೆಲೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಸಾಮೂಹಿಕ ಅತ್ಯಾಚಾರವೇ ನಡೆದಿರಬೇಕು. ಅದನ್ನು ಮುಚ್ಚಿ ಹಾಕೋದಕ್ಕೋಸ್ಕರನೇ ಆತ್ಮಹತ್ಯೆ ಅಂತ ಬಣ್ಣಿಸೋದಕ್ಕೆ ಆಸ್ಪತ್ರೆಯ ಅಥಾರಿಟೀಸ್ ಹೊರಟಿದ್ದಾರೆ ಅಂತ ಅನ್ನೋದು ಸಿ ಬಿ ಐ ಇದೆಲ್ಲವನ್ನು ಕೂಲಂಕುಷವಾಗಿ ಪ್ರೋಬ್ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮರ್ಜಿ ಮುಲಾಜಿಗೆ ಒಳಗಾಗದೆ, ಪ್ರಭಾವಕ್ಕೆ ಒಳಗಾಗದೇನೆ ಎಲ್ಲ ಅಪರಾಧಿಗಳನ್ನು ಕಾನೂನಿನ ಪ್ರಕಾರ ಶಿಕ್ಷೆಗೆ ಒಳಪಡಿಸಬೇಕು. ದೆನ್ ಜಸ್ಟಿಸ್ ವರ್ಮಾ ಕಮಿಷನ್ ಹೇಳುವ ಹಾಗೆ ತ್ವರಿತಗತಿಯ ತ್ವರಿತ ನ್ಯಾಯಾಲಯದ ವಿಚಾರಣೆಗಳು ನಡೆದು ಆರೋಪಿಗಳಿಗೆ ಈ ನೆಲದ ಅತ್ಯುಗ್ರ ಶಿಕ್ಷೆಯನ್ನು, ಸಾಯೋವರೆಗೂ ಜೈಲಲ್ಲಿ ಕೊಳೆಯುವಂತಹ ಜೀವಾವಧಿ ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅಂತ ಕೇಳ್ತೀವಿ. ದೆನ್ ವಿಮೆನ್ ಸೇಫ್ಟಿಯನ್ನು ಎನ್ಶೂರ್ ಮಾಡಬೇಕಾಗಿರೋದು ಎಲ್ಲ ಸರ್ಕಾರಗಳ ಜವಾಬ್ದಾರಿ. ಅಂತಹದ್ದನ್ನು ಮಾಡದೇ ಇರುವಂತಹ, ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನು ಯಾವ ಸರ್ಕಾರವೂ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಸೊ ಜಸ್ಟಿಸ್ ವರ್ಮಾ ಕಮಿಷನ್ ರೆಕಮೆಂಡೇಷನನ್ನು ಇನ್ ಟೊಟಾಲಿಟಿ ಜಾರಿಗೆ ತಂದರೆ ಬಹುಶಃ ಈ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಸೇಫ್ಟಿ ಅಂತನ್ನುವಂತಹ ಭಾವ ಬರಲಿಕ್ಕೆ ಸಾಧ್ಯ ಆಗ್ಬೋದು. ಹಾಗಾಗಿ ನಾವು ಇವತ್ತಿನ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಸೌಜನ್ಯ ಕೇಸಲ್ಲೂ ಪ್ರಮುಖವಾಗಿ ಸಾಕ್ಷಿ ನಾಶ ಆಯಿತು, ಅಷ್ಟು ವರ್ಷಗಳಾದರೂ ಕೂಡ ಇನ್ನೂ ಆಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಅಪರಾಧಿ ಆದವರು ಹೋಗಿ ಇವ ನಿರಪರಾಧಿ ಅಂತ ಹೊರಗೆ ಬರೋರು ನಿಜವಾಗಿ ಮಾಡಿದ್ರು ಯಾರು ಅಂತ ಇನ್ನೂ ಗೊತ್ತಿಲ್ಲ. ಇಲ್ಲೂ ಸಾಕ್ಷಿಯ ನಾಶ ನಡೀತಾ ಇದೆ ಅಂದಾಗ ಈ ಕೇಸು ಒಂದು 15 ವರ್ಷ ಹೇಳ್ಕೊಂಡು ಹೋಗುತ್ತಾ ಆಗ್ಬೋದು. ಅದಕ್ಕಾಗಿ ನಾವು ಜಸ್ಟಿಸ್ ವರ್ಮಾ ಕಮಿಷನ್ ಅನ್ನ ಇನ್ ಟೊಟಾಲಿಟಿ ಜಾರಿಗೆ ತರಬೇಕು ಅಂತ ನಾನು ಹೇಳ್ತಾ ಇರೋದೆ ಅದಕ್ಕಾಗಿ. ಅದು 90 ಡೇಸ್ ಒಳಗಡೆಗೆ ವಿಚಾರಣೆ ಮುಗಿದು ಆರೋಪಿಗಳನ್ನ ಅಪರಾಧಿಗಳಾಗಿ ಮಾಡುವಂತಹ ಸಾಕ್ಷಿಗಳನ್ನ ನಾಶ ಮಾಡದೆ ಇನ್ವೆಸ್ಟಿಗೇಷನ್ ಏಜೆನ್ಸೀಸು ಇನ್ವೆಸ್ಟಿಗೇಷನ್ಗೆ ಬದ್ಧರಾಗಿ ನಡ್ಕೋಬೇಕಷ್ಟೇ ಹೊರತು ಯಾರ ವ್ಯಕ್ತಿಗಳಿಗೆ, ಯಾವುದೋ ಸರ್ಕಾರಕ್ಕೆ ಅಥವಾ ಯಾವುದೋ ಮರ್ಜಿ ಮುಲಾಜಿಗಳಿಗೆ ಅಲ್ಲದೆ ಇರುವ ಹಾಗೆ ಮಾಡಬೇಕು ಅಂತ ನಾವು ಹೇಳ್ತಾ ಇರೋದೆ ಅದಕ್ಕಾಗಿ. ಅಗೇನ್ ಹೇಳ್ತೀವಿ, ಯಾವುದೋ ಒಬ್ಬ ವ್ಯಕ್ತಿಯನ್ನು ಸಿ ಸಿ ಕ್ಯಾಮರಾ ನೋಡ್ಕೊಂಡು ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇರಲ್ಲ, ಒಬ್ಬ ವ್ಯಕ್ತಿ ಮಾತ್ರ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿರುವ ಕುರುಹುಗಳು ಹೇಳ್ತಾ ಇದ್ದಾವೆ. ದೆನ್ ಆ ವ್ಯಾಂಡಲಿಸಂ ಯಾಕಾಯ್ತು ಅಲ್ಲಿ, ಅದು ಕೂಡ ಪ್ರೋಬ್ ಆಗಬೇಕು. ಸಾಕ್ಷಿ ನಾಶ ಮಾಡೋದಕ್ಕೆ ಆಗಿದ್ರೆ ಹೂ ಇಸ್ ಬಿಹೈಂಡ್ ದಟ್, ಸೊ ದ ಆಲ್ಸೋ ಶುಡ್ ಪೇ ಫಾರ್ ಇಟ್. ಹಾಗಾಗಿ ಸಾಕ್ಷಿ ನಾಶ ಆಗಬಾರದು ಅನ್ನೋದು ನಮ್ಮ ಮುಖ್ಯವಾದಂತಹ ಡಿಮ್ಯಾಂಡ್ ಇದೆ ಅಂತದ್ದು. ನಿಮ್ಮ ಪ್ರತಿಭಟನೆ ಬರೀ ಫ್ರೀಡಂ ಪಾರ್ಕಿಂಗ್ ಮಾತ್ರ ಸೀಮಿತವಾಗಿರುತ್ತೆ, ಇಲ್ಲಿ ಮುಂದಿನ ದಿನಗಳಲ್ಲಿ ಯಾವ್ದಾರು ಬೇರೆ ತರ ನೀವು ಪ್ರತಿಭಟನೆ ಮಾಡಬೇಕು ಅಂತ? ನೋಡಿ ಸರ್, ಇಂತಹ ಒಂದು ಯಾವುದೇ ದೌರ್ಜನ್ಯಗಳು ಹಿಂಸೆಗಳ ಇವುಗಳನ್ನ ನಡೆಯುವಾಗ ನಿರಂತರವಾಗಿ, ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ, 70ರ ದಶಕದ ಮಥುರಾ ಪ್ರಕರಣದಿಂದ ಹಿಡಿದು ಇವತ್ತಿನವರೆಗೆ, ಮತ್ತು ಇದು ಕೇವಲ ಆರ್ಜಿಕರ್ ಆಸ್ಪತ್ರೆಯ ಇದು ಒಂದು ನನಗೆ ಒಂದು ಘಟನೆ ಅಂತ ಅನ್ನೋದನ್ನ ಒಪ್ಕೋತಾನೇನೆ. ನೋಡಿ, ಅಲ್ಲಿ ನಡೆದು ಇಡೀ ದೇಶದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಇಡೀ ದೇಶದಲ್ಲಿ ವೈದ್ಯರು ಕೆಲಸವನ್ನ ಬಹಿಷ್ಕರಿಸಿ ಪ್ರತಿಭಟನೆ ಮಾಡಿದ್ದಾರೆ. ಅದು ನಡೀತಾ ಇರುವಾಗಲೇ ಪಕ್ಕದ ಬಿಹಾರದಲ್ಲಿ ದಲಿತ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ, ಕೊಯಮತ್ತೂರಲ್ಲಿ ಒಬ್ಬ ನರ್ಸಿಂಗ್ ಸ್ಟೂಡೆಂಟ್ ಮೇಲೆ ಅತ್ಯಾಚಾರ ನಡೆದಿದೆ, ದೆನ್ ಉತ್ತರಾಖಂಡದಲ್ಲಿ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿದೆ, ಕಲಬುರಗಿಯ ಆಲಂದದಲ್ಲಿ ಶಾಲೆಯ ಕೊಠಡಿಯ ಒಳಗಡೆ ಶಿಕ್ಷಕನೊಬ್ಬ 5ನೇ ತರಗತಿಯ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಅಂತ ವರದಿಯಲ್ಲಿ ಕೇಳಿದ್ದೀವಿ. ಅಂದ್ರೆ ನಾನು ಆವಾಗಲೇ ಹೇಳಿದಾಗೆ ದಿನವೊಂದಕ್ಕೆ 90 ಅತ್ಯಾಚಾರಗಳು ನಡೆಯುತ್ತೆ ಅಂತ ಅಧಿಕೃತ ದಾಖಲೆಗಳೇ ಹೇಳ್ತಾ ಇದೆ ಅಂತಂದ್ರೆ ಆರ್ಜಿಕರ ಅಂತದಕ್ಕೆ ಟ್ರಿಗರ್ ಆಗಿದೆ, ನಾವು ಅದನ್ನ ಕೈಗೆತ್ಕೊಂಡು ಹೋರಾಟ ಮಾಡ್ತೀವಿ ಅಂದ ಮಾತ್ರಕ್ಕೆ ಫ್ರೀಡಂ ಪಾರ್ಕಿಗೆ ಮಾಡಿ ನಿಲ್ಸೋದಲ್ಲ. ನಮ್ಮ ಪ್ರತಿಭಟನೆ ಓಪನ್ ಆಗಿ ಹೇಗೆ ಬಂದಿದ್ದಿರಬಹುದು, ಬಟ್ ಪ್ರತಿ ಕ್ಷಣ ಈ ಆಕ್ರೋಶಗಳು ನಡೀತಾನೆ ಇರ್ತವೆ. ಮತ್ತು ನಮ್ಮ ಸಂವಿಧಾನ ನಮ್ಗೆ ಏನು ಘನತೆಯ ಬದುಕಿನ ಹಕ್ಕನ್ನ ಕೊಟ್ಟಿದೆ, ಆ ಹಕ್ಕನ್ನ ಉಳಿಸ್ಕೊಳ್ಳೋದಕ್ಕಾಗಿ ಮತ್ತು ಮುಂದಿನ ಭವಿಷ್ಯಕ್ಕೆ ಖಾತ್ರಿಪಡಿಸೋದಕ್ಕಾಗಿ ಇಂತಹ ಹೋರಾಟಗಳು ನಿರಂತರವಾಗಿ ನಡೀತಾ ಇರ್ತವೆ. ಮೇಡಮ್, ಇಂತ ಏನು ಕಾಮುಕರು ಇದ್ದಾರೆ, ಇವರಿಗೆ ಧೈರ್ಯ ಎಲ್ಲಿಂದ ಬರುತ್ತೆ? ನೋಡಿ, ಕಾಮುಕರಿಗೆ ಧೈರ್ಯ ಎಲ್ಲಿಂದ ಬರುತ್ತೆ ಅನ್ನೋದು ಇಟ್ಸ್ ಎ ಟೂ ಬಿಗ್ ಎ ಕ್ವಶನ್. ಬಟ್ ದೇರ್ ಆರ್ ಸಮ್ ಇನ್ಸಿಡೆಂಟ್ಸ್ ಅಥವಾ ಕೆಲವು ಸರ್ಕಾರದ ಕ್ರಮಗಳಿದಾವಲ್ಲ, ಉದಾಹರಣೆಗೆ ಬಿಲ್ಕಿಸ್ ಬಂದ ಮೇಲೆ
ಸಾಮೂಹಿಕ ಅತ್ಯಾಚಾರ ಆಗಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಸನ್ನಡತೆಯ ಹೆಸರಿನಲ್ಲಿ 11 ಜನರನ್ನ ಗುಜರಾತ್ ಸರ್ಕಾರ ಕೇಂದ್ರದ ಗೃಹ ಸಚಿವಾಲಯದ ಅನುಮತಿಯೊಂದಿಗೆ ಬಿಡುಗಡೆ ಮಾಡುತ್ತೆ. ಇಡೀ ದೇಶ ಕಿತ್ತೆದ್ದು ಪ್ರತಿಭಟನೆ ಮಾಡ್ತು. ನಾನು ಪ್ರತಿನಿಧಿಸ್ತಾ ಇರುವ ಜನವಾದಿ ಮಹಿಳಾ ಸಂಘಟನೆ ಕೂಡ ಸುಭಾಷಣಿಯಲ್ಲಿ ಅಂತ ನಮ್ಮ ರಾಷ್ಟ್ರೀಯ ನಾಯಕರು PIL ಹಾಕಿದ್ರು, ಬೇರೆ ಬೇರೆ ಸಂಘಟನೆಗಳು PIL ಹಾಕಿದವು. ಸುಪ್ರೀಂ ಕೋರ್ಟ್ ಕೇಮ್ ವೆರಿ ಹೆವಿಲಿ, 11 ಜನ ವಾಪಸ್ ಹೋದ್ರು. ಸೊ ದಟ್ ಈಸ್ ಒನ್ ಥಿಂಗ್. ಈಗ ಅಸರಾಮ್ ಬಾಪು, ರಾಮ್ ರಹೀಂ ಇವರುಗಳಿಗೆ ಪೆರೇಲು ಜಾಮೀನು ಇಂಥವುಗಳನ್ನು ಕೊಟ್ಟಿದ್ದಾರೆ. ನಮ್ಮದೇ ನೆಲದಲ್ಲಿ ರಾಘವೇಶ್ವರನ ಪ್ರಕರಣದಲ್ಲಿ ಹೈಕೋರ್ಟ್ ಅವರನ್ನು ಅಕ್ವಿಟ್ ಮಾಡಿಬಿಡ್ತು. ಸೊ ಇಂತಹ ಕೆಲವು ಘಟನೆಗಳಿದಾವಲ್ಲ, ಇವು ಕೆಲವು ಸಂದರ್ಭಗಳಲ್ಲಿ ಈ ಥರದ ಮಾನಸಿಕ ಸ್ಥಿತಿಯಲ್ಲಿ ಇರ್ತಾರಲ್ಲ, ಆರೋಪವನ್ನು ಮಾಡೋ ಅಂಥದ್ದು, ಅಪರಾಧವನ್ನು ಮಾಡೋ ಅಂಥದ್ದು, ಅಂಥವರಿಗೆ ಕುಮ್ಮಕ್ಕೆ ಕಟ್ಟಿದೆ ನಂಬರ್ ಒನ್. ನಂಬರ್ ಟು, ಈ ಒಂದು ಪುರುಷಾಧಿಪತ್ಯದ ಪುರುಷಾಹಂಕಾರದ ಮನೋಭಾವ ಇದೆಯಲ್ಲ, ಅದು ತನ್ನ ಪವರನ್ನು ಹೆಣ್ಮಕ್ಳ ಮೇಲೆ ತೋರಿಸುವಾಗ ಇಂಥದ್ದನ್ನು ಮಾಡೋದು ಕೂಡ ಇದೆ. ಹಾಗಾಗಿ ಪೆಟ್ರಿಯಾರ್ಕಿ ಅಥವಾ ಪಳೆಗರಿ ಮೌಲ್ಯಗಳು ಅಂತ ನಾವೇನು ಹೇಳ್ತೀವಿ ಅವು ಸ್ಮ್ಯಾಶ್ ಆಗುವವರೆಗೂ ಇಂಥವು ನಡೀತಾನೆ ಇರ್ತವೆ. ಆದರೆ ನಮ್ಮ ಪ್ರಜಾಪ್ರಭುತ್ವದ ನೆಲದಲ್ಲಿ ಹೋರಾಟವೂ ಕೂಡ ನಮ್ಮದೊಂದು ಮಹಾನ್ ಅಸ್ತ್ರ ಅಂತ ನಾವು ತಗೊಳ್ಳೋದಕ್ಕಾಗಿ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ನಿರ್ಭಯಾ ಹೋರಾಟದ ನಂತರ ಜಸ್ಟಿಸ್ ವರ್ಮಾ ಕಮಿಷನ್ ರೆಕಮೆಂಡೇಷನ್ಸ್ ಬಂದವು, ನಿರ್ಭಯಾ ನಿಧಿ ಬಂತು, ಸರಿಯಾಗಿ ಆಗ್ತಾ ಇಲ್ಲ, ಯಾವುದಕ್ಕೆ ವೆಚ್ಚ ಮಾಡಬೇಕು ಅದಕ್ಕೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಿದೆ, ಆದರೆ ಸರಿಯಾಗಿ ವೆಚ್ಚ ಮಾಡಬೇಕು ಅನ್ನುವ ಡಿಮ್ಯಾಂಡು ಕೂಡ ನಮ್ದು ಇರುವಂತಹ ರೀತಿಯಲ್ಲಿ ಇರೋದಕ್ಕಾಗಿ ಎಸ್ ಸಮಸ್ಯೆ ಸಮಾಜದಲ್ಲಿ ಇರುವಂತಹ ಸಮಸ್ಯೆಯ ಆಧಾರದಲ್ಲಿ ಆರೋಪಿಗಳು ಬಿಡುಗಡೆ ಆಗ್ಬಿಟ್ಟಿರ್ಬೋದು, ಆದರೆ ನಮ್ಮ ಹೋರಾಟ ಮಾಡುವ ತಾಕತ್ತನ್ನು ನಾವು ಕಳ್ಕೊಳ್ಳಲ್ಲ, ನಾವು ಮಾಡ್ತೀವಿ ಅದನ್ನು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.